ವಿದ್ಯಾರ್ಥಿಗಳಿಗೆ ಕೊರೋನಾ, ಮಾವಿನಹೊಳೆ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಕೋವಿಡ್, ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 31 ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ। 204 ಮಕ್ಕಳು ವಸತಿ ಇದ್ದಂತಹ ಇಂದಿರಾ ಗಾಂಧಿ ವಸತಿ ಶಾಲೆ ದಾವಣಗೆರೆಯಲ್ಲೂ ವಿದ್ಯಾರ್ಥಿಗಳಿಗೆ ಕೊರೋನಾ ಅಟ್ಯಾಕ್ ಆಗಿದೆ। ಮಾವಿನಹೊಳೆ ವಸತಿ ಶಾಲೆಯಲ್ಲಿ ಮಕ್ಕಳಲ್ಲಿ ಕೋವಿಡ್ ಕಾಣಿಸಿಕೊಂಡಿದೆ। ಇಂದಿರಾ ಗಾಂಧಿ ವಸತಿ ಶಾಲೆಯ 31 ಮಕ್ಕಳಲ್ಲಿ ಸೋಂಕು। 204 ಮಕ್ಕಳು ವಸತಿ ಇದ್ದಂತಹ ಇಂದಿರಾ ಗಾಂಧಿ ವಸತಿ ಶಾಲೆ ಇದು। ಇನ್ನು 100 ಮಕ್ಕಳಿಗೆ ಟೆಸ್ಟ್ ಮಾಡೋದಕ್ಕೆ ಸಿಬ್ಬಂದಿ ನಿರ್ಧರಿಸಿದ್ದಾರೆ। ಆತಂಕದಲ್ಲಿದ್ದಾರೆ ಪೋಷಕರು, ಹಾಗಾಗಿ ವಸತಿ ಶಾಲೆಗೆ ರಜೆಯನ್ನ ಘೋಷಿಸಲಾಗಿದೆ। ದಾವಣಗೆರೆಯಲ್ಲೂ ವಿದ್ಯಾರ್ಥಿಗಳಿಗೆ ಕೊರೋನಾ, ಮಾವಿನಹೊಳೆ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಕೋವಿಡ್ ಅಟ್ಯಾಕ್ ಆಗಿದೆ। ಇಂದಿರಾ ಗಾಂಧಿ ವಸತಿ ಶಾಲೆಯೊಂದರಲ್ಲೇ 31 ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು, ಇನ್ನುಳಿದ 100 ಮಕ್ಕಳಿಗೆ ಟೆಸ್ಟ್ ಮಾಡೋದಕ್ಕೆ ಸಿಬ್ಬಂದಿ ನಿರ್ಧರಿಸಿದ್ದಾರೆ। ಪೋಷಕರು ಆತಂಕದಲ್ಲಿದ್ದಾರೆ, ವಸತಿ ಶಾಲೆಗೆ ರಜೆಯನ್ನ ಕೊಡಲಾಗಿದೆ। ದಾವಣಗೆರೆಯ ಇಂದಿರಾ ಗಾಂಧಿ ವಸತಿ ಶಾಲೆ ಇದು। 204 ಮಕ್ಕಳಿರುವಂತ ಶಾಲೆ ಈಗಾಗಲೇ 31 ಮಕ್ಕಳಿಗೆ ಸೋಂಕು ಕಾಣಿಸಿಕೊಂಡಿದೆ। ಇಡೀ ಶಾಲೆಯನ್ನ ಸ್ಯಾನಿಟೈಸ್ ಮಾಡಲಾಗಿದೆ। ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಸ್ಯಾನಿಟೈಸ್ ಮಾಡ್ತಾ ಇರುವಂತ ದೃಶ್ಯ। ಮತ್ತೊಂದು ಕಡೆ ಪೋಷಕರು ಆತಂಕದಲ್ಲಿದ್ದಾರೆ, ಶಾಲೆಯ ಒಳಗಡೆ ಇರುವಂತ ಮಕ್ಕಳ ಆರೋಗ್ಯ ಹೇಗೆ ಏನು ಅನ್ನೋದರ ಬಗ್ಗೆ ಪೋಷಕರು ಆತಂಕಗೊಂಡಿದ್ದಾರೆ। ದಾವಣಗೆರೆ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ। ನಿನ್ನೆ ಒಂದೇ ದಿನ ಮಾವಿನಹೊಳೆ ಇಂದಿರಾ ಗಾಂಧಿ ವಸತಿ ಪ್ರೌಢಶಾಲೆಯಲ್ಲಿ 31 ಮಕ್ಕಳಿಗೆ ಅವಲಿನ ಪ್ರಾಂಶುಪಾಲರಿಗೆ ಕೋವಿಡ್ ಪಾಸಿಟಿವ್ ಕಾಣಿಸಿಕೊಂಡಿದೆ। ನಾವೀಗ ಅದೇ ಶಾಲೆಯ ಒಂದು ಹೊರಭಾಗದಲ್ಲಿ ಇದ್ದೀವಿ, ನಾವು ನೋಡ್ತಾ ಇರಬಹುದು। ಈಗಾಗಲೇ ಇಡೀ ವಸತಿ ಶಾಲೆಯನ್ನು ಕಂಟೈನ್ಮೆಂಟ್ ಝೋನ್ ಅಂದ್ಕೊಂಡು ಘೋಷಣೆ ಮಾಡಿದ್ದಾರೆ। ಸುಮಾರು 31 ಮಕ್ಕಳಿಗೆ ಈಗ ಕೋವಿಡ್ ಪಾಸಿಟಿವ್ ಬಂದಿದೆ, ಅಂದರೆ ಸುಮಾರು 250 ಮಕ್ಕಳು ವಸತಿ ಶಾಲೆ ಇದು। 204 ಮಕ್ಕಳು ಈಗಾಗಲೇ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ, ಅಂದರೆ ನಿನ್ನೆ ಸುಮಾರು 110 ಮಕ್ಕಳಿಗೆ ಪಾಂಡುಮಟ್ಟಿ ಪಿ ಎಚ್ ಸಿಯಲ್ಲಿ ಟೆಸ್ಟ್ ಸ್ವಾಬ್ ಟೆಸ್ಟ್ ಮಾಡಿದಾಗ ಸುಮಾರು 31 ಮಕ್ಕಳಿಗೆ ಈಗಾಗಲೇ ಸೋಂಕಿನ ಲಕ್ಷಣಗಳಿರೋ ಕಂಡು ಬಂದಿದೆ, ಅಂದರೆ ಪಾಸಿಟಿವ್ ದೃಢ ಆಗಿದೆ। ಇನ್ನೂ 100 ಮಕ್ಕಳಿಗೆ ಈಗಾಗಲೇ ಟೆಸ್ಟ್ ಮಾಡಬೇಕಾಗಿದೆ। ಇಡೀ ಆರೋಗ್ಯ ಇಲಾಖೆ ಸಿಬ್ಬಂದಿ ವಸತಿ ಶಾಲೆಗೆ ಭೇಟಿ ನೀಡಿಬಿಟ್ಟು ಅವರಿಗೆ ಸ್ವಾಬ್ ಪರೀಕ್ಷೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ। ನಿಜಕ್ಕೂ ಇಲ್ಲಿನ ಏನು ವಸತಿ ಶಾಲೆಯಲ್ಲಿ ಮಕ್ಕಳು ಓದ್ತಾ ಇದ್ದರು ಅವ್ರ ಪೋಷಕರೆಲ್ಲರೂ ಆತಂಕರಾಗಿದ್ದಾರೆ, ಯಾಕಂದರೆ ಈ 3ನೇ ಅಲೆ ಶುರುವಾಯಿತಾ ಎಂಬ ಆತಂಕ ಈಗಾಗಲೇ ದಾವಣಗೆರೆ ಜಿಲ್ಲಾಡಳಿತವನ್ನು ಕಾಡ್ತಿದೆ। ಕಳೆದ ಒಂದು ವಾರದಿಂದ ಇತ್ತೀಚೆಗೆ ಸುಮಾರು 30-40 ಹಾಗೆ 10-20 ಪ್ರಕರಣಗಳು ಕಾಣಿಸ್ಕೊಂಡಿದ್ದು, ಒಮ್ಮೆಲೆ ಒಂದೇ ಶಾಲೆಯಲ್ಲಿ 30-31 ಪ್ರಕರಣ ಕಾಣಿಸ್ಕೊಂಡಿರೋದು। ಈ ಸೋಂಕು ಯಾವ ರೀತಿ ಇಲ್ಲಿ ಹಬ್ಬಿತು, ಯಾವ ರೀತಿ ಇಲ್ಲಿಗೆ ಈ ವಸತಿ ಶಾಲೆಯಲ್ಲಿ ಇದು ಇದರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಈಗಾಗಲೇ ಅಧಿಕಾರಿಗಳು ತನಿಖೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ। ಅಂದರೆ ಚನ್ನಗಿರಿ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಸೊ ನವೋದಯ ಶಾಲೆಯಲ್ಲಿ 4 ಪ್ರಕರಣ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಇದು ವಿದ್ಯಾರ್ಥಿಗಳಿಗೆ ಕಾಣಿಸ್ಕೊಂಡಿರೋ ಅತಿ ಹೆಚ್ಚು ಪ್ರಕರಣ ಕಾಣಿಸ್ಕೊಂಡಿರೋ ಇದು ಮೊದಲ ಪ್ರಕರಣ। ಈಗಾಗಲೇ ದಾವಣಗೆರೆಯ ಚನ್ನಗಿರಿ ಶಾಸಕರಾದ ಮಾಡಾಳ್ ವಿರೂಪಾಕ್ಷಪ್ಪನವರು ಆಸ್ಪತ್ರೆಗೆ ಭೇಟಿ ನೀಡಿಬಿಟ್ಟು ಮತ್ತು ಇಲ್ಲಿನ ವೈದ್ಯಾಧಿಕಾರಿಗಳಿಗೆಲ್ಲ ಸೂಚನೆಯನ್ನು ಕೊಟ್ಟು ಯಾರೂ ಆತಂಕ ಪಡಬೇಡಿ, ಅವ್ರಿಗೆಲ್ಲರೂ ಸೂಕ್ತ ಚಿಕಿತ್ಸೆಯನ್ನು ಕೊಡ್ತೀವಿ ಅಂದ್ಕೊಂಡು ಈಗಾಗಲೇ ಹೇಳಿದ್ದಾರೆ। ಮತ್ತು ಏನು 4-5 ಮಕ್ಕಳಿದ್ದರು ಅಂದರೆ ಕೋವಿಡ್ ಲಕ್ಷಣ ಏನು ಕೆಮ್ಮು ನೆಗಡಿ ಶೀತ ಇರುವಂಥ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿ ಈಗಾಗಲೇ ಚಿಕಿತ್ಸೆಯನ್ನು ಕೊಡ್ತಿದ್ದಾರೆ। ಇನ್ನೆಲ್ಲರೂ ಸಹ ಅಸಿಂಪ್ಟಮಿಕ್ ಇದ್ದಾರೆ। ಬಹುತೇಕ ಈಗ ಆರೋಗ್ಯ ಇಲಾಖೆ ಸಿಬ್ಬಂದಿ ಇಲ್ಲಿನ ವಸತಿ ಶಾಲೆಗೆ ಭೇಟಿ ನೀಡಿಬಿಟ್ಟು ಇಲ್ಲಿ ಅವರಿಗೆ ಕೋವಿಡ್ ಕೇರ್ ರೀತಿ ಅಂದರೆ ಇಡೀ ವಸತಿ ಶಾಲೆಯನ್ನು ಕೋವಿಡ್ ಕೇರ್ ರೀತಿ ಮಾಡಿಕೊಂಡು ಅವ್ರಿಗೆ ಆರೈಕೆ ಮಾಡುವಂಥ ದೃಶ್ಯಗಳನ್ನ ನಾವು ನೋಡ್ಬೋದು। ಈಗಾಗಲೇ ಪೋಷಕರಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಶಾಲೆಯಲ್ಲಿ ಬರಬೇಡಿ, ನಾವು ಅವ್ರಿಗೆ ಎಲ್ಲರೂ ಸಹ ಆರೈಕೆ ಮಾಡ್ತೀವಿ ಅಂದ್ಕೊಂಡು ಈಗ ಇದು ದಾವಣಗೆರೆ ಮತ್ತು ಚನ್ನಗಿರಿ ತಾಲೂಕಿನ ಮಾವಿನಹೊಳೆ ವಸತಿ ಶಾಲೆಯಲ್ಲಿ ಕೋವಿಡ್ ಏನು ಸ್ಫೋಟ ಆಗಿದೆ ಅದರ ಒಂದು ಪ್ರತ್ಯಕ್ಷ ಚಿತ್ರಣ। ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕಿಣಕುಮ ಜೊತೆ ವರದರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್। ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ, ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್।